ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಕ್ಯಾಬೇಜ್ ಕಲ್ಸನ್ನ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ರುಚಿಕರವಾದಂತಹ ಕ್ಯಾಬೇಜ್ ಕಲ್ಸನ್ನು ಈಸಿಯಾಗಿ ಮಾಡ್ಬೋದು, ಬನ್ನಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. 4-5 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಅಂದಾಗ ಇದಕ್ಕೆ ಸಾಸಿವೆನ ಹಾಕೋಣ. ಸಾಸಿವೆ ಚಟ ಚಟ ಅಂತ ಅನ್ನೋವರೆಗೂ ಕಾಯಬೇಕಾಗತ್ತೆ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಸಾಸಿವೆ ಒಂದೇ, ನಾವಿಲ್ಲಿ ಜೀರಿಗೆ ಹಾಕ್ತಾ ಇಲ್ಲ. ಸೊ ಬರೀ ಸಾಸಿವೆ ಒಂದನ್ನು ಮಾತ್ರ ಹಾಕ್ತಾ ಇರೋದು. ಆ ನಂತರದಲ್ಲಿ ಈ ಚಟ ಚಟ ಅಂದಮೇಲೆ ಇಂಗು ಮತ್ತು ಅರಿಶಿನ ಪುಡಿನ ಹಾಕಬೇಕು. ಇಂಗನ್ನ ಇಲ್ಲಿ ನಾವು ಜಾಸ್ತಿ ಹಾಕ್ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡದೇ ಇರೋದ್ರಿಂದ ಇಲ್ಲಿ ನಮಗೆ ಇಂಗು ತುಂಬ ರುಚಿ ಕೊಡುತ್ತೆ. ಸೊ ಹಾಗಾಗಿ ಇಂಗನ್ನ ಜಾಸ್ತಿ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಂಗು ಜಾಸ್ತಿ ಹಾಕಿದ್ದೀನಿ. ಆನಂತರದಲ್ಲಿ ಅರಿಶಿನ ಪುಡಿ 1/4 ಸ್ಪೂನಷ್ಟು ಹಾಕಿದ್ದೀನಿ. ಆನಂತರ ಡೈರೆಕ್ಟಾಗಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕ್ಯಾಬೇಜ್ನ ಹಾಕಿದ್ದೀನಿ. ಇಲ್ಲಿ ಮೊದಲು 1/2 ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರದಲ್ಲಿ ಇನ್ ಮಿಕ್ಕಿದ್ದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ವಾಂಗಿಬಾತ್ ಪುಡಿನ ನೀವಿಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ವಾಂಗಿಬಾತ್ ಪುಡಿನ ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಬೇಕು ಅನ್ನೋರು ಇದನ್ನು 3 ಸ್ಪೂನಷ್ಟು ಹಾಕ್ಕೋಬೋದು, ರುಚಿಯಾಗಿರುತ್ತೆ. ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದರೆ ಕ್ಯಾಬೇಜ್ ಕಲ್ಸನ್ನದ ಗೊಜ್ಜು ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆ ಹಾಕಿ ಕಲ್ಸ್ಕೊಂಡ್ರೆ ಕಲ್ಸನ್ನ ರೆಡಿ. ಸೊ ಬೆಳಗ್ಗೆ ಟಿಫನ್ಗೆ ಇದೊಂದು ಹೊಸ ವೆರೈಟಿ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.